ಈ ದೇವಸ್ಥಾನ ಬರೋಕ್ಕಿಂತ ಮುಂಚೆ ಗುಡ್ಡ ಹೇಗಿತ್ತು ಅಂತ ಏನಾದ್ರು ಗೊತ್ತಾ ನಿಮಗೆ? ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಬಂದು ಇಲ್ಲಿ ಮೂವತ್ತು ವರ್ಷ ಆಯ್ತು. ಈ ಅದಕ್ಕಿಂತ ಮುಂಚೆ ಹೆಂಗಿತ್ತ ಗೊತ್ತಿಲ್ಲ ಅಷ್ಟೇ. ದೇವಸ್ಥಾನ ಹಿಂದೆ ಬಗ್ಗೆ ಗೊತ್ತಿಲ್ಲ. ಹೊಸಬ್ರು ನಾವು ಈ ಏರಿಯಾಗೆ ಮುಂಚೆ ಗುಡ್ಡ ಬರೀ ಖಾಲಿ ಜಾಗ ಇತ್ತು ಅವಾಗ. ನೇಟಿವ್ ಇದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಕಾಲೇಜಿಂದ ಇದು ಮೂರ್ತಿ ಕಾಣಿಸುತ್ತೆ. ಇಲ್ಲ ಇಲ್ಲ, ದೇವ್ರದೊಂದು ಬಂಡೆ ಇತ್ತು. ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ. ಇಲ್ಲ ಸರ್, ಸಾರಿ ಸರ್. ಹೊಲ ಗದ್ದೆಗಳ ಮಧ್ಯೆ ಎದ್ದು ನಿಂತ ಈ ರಾಮಾಂಜನೇಯ ಗುಡ್ಡದಲ್ಲಿ ಕುರುಚುಲು ಗಿಡ, ಮುಳ್ಳಿನ ಪೊದೆಗಳು, ಮರಗಳು ಹಾಗೂ ನೂರಾರು ಬಂಡೆಗಳಿದ್ದವು. ಎತ್ತರವಾದ ಗುಡ್ಡದ ಮೇಲ್ಭಾಗದ ಎದುರು ಬದುರಿನಲ್ಲಿ ಎರಡು ದೊಡ್ಡ ಮರಗಳು, ಅಲ್ಲಿ ಕಲ್ಲಿನ ಪುಟ್ಟ ಹನುಮನ ಗುಡಿ. ಇಲ್ಲಿ ಬಂದು ವ್ಯಾಸಂಗ ಮಾಡೋಕ್ಕೆ ನಮಗೆ ಒಂದು ಜಾಗ, ಸೂಕ್ತವಾದ ಜಾಗ ಬೇಕಿತ್ತು. ಹಾಗಾಗಿ 64 ನಿಕಟವಾಗಿ ಇಲ್ಲಿ ಸಂಪರ್ಕ ಇಟ್ಕೊಂಡು ಇಲ್ಲೇ ಹಗಲು ರಾತ್ರಿ ಬಂದು ಇಲ್ಲಿ ಇಲ್ಲೊಂದು ಬೀಟೆ ಮರ ಇತ್ತು. ಅದ್ರ ಕೆಳಗಡೆ ಒಂದು ಅದ್ರ ಪಕ್ಕದಲ್ಲಿ ಒಂದು ಮುಂದೆ ಒಂದು ಸ್ಟ್ರೀಟ್ ಲೈಟ್ ಇತ್ತು. ಸೊ ಆ ಲೈಟ್ ಕೆಳಗಡೆ ಓದಕ್ಕೆ ಅಂಥೇಳಿ ಬಂದು ಬಂದು ಸೇರವು. ಭಾಳ ಸುಂದರವಾಗಿದ್ದಂಥ ಒಂದು ಪರಿಸರದ ಒಂದು ಜಾಗ ಇದು. ಮೆಟ್ಟಲುಗಳಿರಲಿಲ್ಲ, ಹತ್ತಿ ಹೋಗಿ ಒಂದು ಸ್ವಲ್ಪ ಪ್ರಯಾಸ ಪಟ್ಟು ಹೋದರೆ ಮೇಲುಗಡೆ ಹೋದರೆ ಬಹಳ ಖುಷಿಯಾಗೋದು. ಅಂತಹ ಒಂದು ಅದ್ಭುತವಾದಂಥ ವಾತಾವರಣ. ಒಂದು ಕಡೆಯಿಂದ ನೋಡಿದ್ರೆ ಸಾವನದುರ್ಗದ ಬೆಟ್ಟ ಕಾಣಿಸೋದು, ಸಿದ್ಧಗಂಗೆ ಬೆಟ್ಟ ಕಾಣಿಸೋದು, ಈ ಕಡೆ ಗವಿಗಂಗಾಧರೇಶ್ವರನ ದೇವಸ್ಥಾನ. ಹೀಗೆ ಒಂದು ರೀತಿ ಮೇಲಿನಿಂದ ನೋಡಿದ್ರೆ ಯಾವುದೋ ಒಂದು ವಿಶ್ವವನ್ನೇ ನೋಡಿದಂತಹ ಒಂದು ಅನುಭವವನ್ನು ಆಗ್ತಾ ಇತ್ತು. ಅಷ್ಟು ಒಂಥರ ಆನಂದ ಆಗ್ತಾ ಇತ್ತು. ಮತ್ತು ಆ ಬಂಡೆಯನ್ನು ದಾಟಿ ಸ್ವಲ್ಪ ಮೇಲೆ ಹೊತ್ತು ಹೋದರೆ ಅಲ್ಲೊಂದು ಬಹಳ ಸುಂದರವಾದ ವಿಶೇಷವಾದಂಥ ಮರ, ಅದರ ಕೆಳಗಡೆ ಇದ್ದಂತಹ ಒಂದು ನಾಗ ಪ್ರತಿಷ್ಠಾಪನೆ ಇತ್ತು. ಅದರದ ಒಂದು ಪಡಸಾಲೆ ಥರ ಇತ್ತು, ಪಡಸಾಲೆಯಲ್ಲಿ ಒಂದು ಕಲ್ಲಿನ ಒಂದು ಚೌಕ ಕಟ್ಟೆ ತರಹ ಇತ್ತು. ಅಲ್ಲಿ ಒಳಗಡೆ ಒಂದು ಸಣ್ಣದಾದಂಥ ಗುಡಿ, ಪುರಾತನವಾದಂಥ ಗುಡಿ, ಹನುಮಾನ್ ದೇವಸ್ಥಾನ ಇತ್ತು. ಮೆಟ್ಟಿಲುಗಳಿಲ್ಲದ ಈ ಗುಡ್ಡದ ಮೇಲೆ ಹತ್ತಿ ಬರುವುದೆಂದರೆ ದೊಡ್ಡ ಸಾಹಸ. ಆಗಿನ ಹನುಮನ ಗುಡ್ಡದ ಸುತ್ತಮುತ್ತಲಿನ ಮಕ್ಕಳಿಗೆ ಇದು ಆಟದ ಮೈದಾನವಾಗಿತ್ತು. ಈ ಗುಡ್ಡದ ಮೇಲೆ ಕಷ್ಟಪಟ್ಟು ಹತ್ಕೊಂಡು ಬಂಡೆಗಳ ಮೇಲೆ ಕೋತಿಗಳ ಥರ ಹತ್ಕೊಂಡು ಹತ್ಕೊಂಡು ಬರೋದು, ಆಮೇಲೆ ಆ ಮರದ ಮೇಲೆ ಮರಕೋತಿ ಆಟ ಆಡ್ತಾ ಇದ್ವಿ. ಅದೇ ಒಂದು ಖುಷಿ ನಮಗೆ. ಈ ಮರದಲ್ಲಿ ಹತ್ತುಬಿಡೋದು, ಇನ್ನೊಬ್ಬ ಆಟಿಸ್ಕೊಂಡು ಬರೋದು, ಅಲ್ಲಿಂದ ಇಳಿಯೋದು, ಓಡೋಗೋದು, ಆ ಮರ ಹತ್ತೋದು. ಈ ಕಡೆ ಒಂದು ದೊಡ್ಡ ಬಂಡೆ ಇತ್ತು, ಅದ್ರ ಮೇಲೆ ನಾವು ಹತ್ತೋದೇ ಒಂದು ಆಟ. ಇವಾಗೆಲ್ಲ ರಾಕ್ ಕ್ಲೈಂಬಿಂಗ್ ಅಂತಲೇ ಕ್ಲಾಸಸ್ ಮಾಡ್ತಾರೆ, ನಮಗೆ ಅದೆಲ್ಲ ಏನೂ ಇರಲಿಲ್ಲ. ಅದು ದೊಡ್ಡ ರಾಕ್, ಅದು ಹತ್ತೋದು ಕಷ್ಟ. ಹಿಂಗೆ ಕ್ರಾಲ್ ಮಾಡಿಕೊಂಡು ಫುಲ್ಲು ಬಂಡೆ ಮೇಲೆ ಹತ್ತೋದು, ಅಲ್ಲಿಂದ ಫುಲ್ಲು ಜಾರೋ ಬಂಡೆ ಥರ ಜಾರೋದು, ಹತ್ತೋದು ಜಾರೋದು, ಅದೇ ಒಂದು ಆಟ ನಮಗೆ. ಬಂಡೆಯ ಮೇಲಿನ ಜೂಟಾಟ, ಮರಕೋತಿ, ಐಸ್ ಪೈಸ್, ಚಿಟ್ಟೆ ಹಿಡಿಯುವ ಮೋಜು ಖುಷಿ ತರುತ್ತಿತ್ತು. ಗುಡ್ಡದ ಮೇಲೆ ನಿಂತು ಸೂರ್ಯೋದಯ ಸೂರ್ಯಾಸ್ತ ನೋಡುತ್ತಾ ಮೈಮರೆಯುತ್ತಿದ್ದರು. ಅನೇಕ ಹಿರಿಯರು ಸಾಂಪ್ರದಾಯಿಕವಾಗಿ ಗುಡ್ಡದ ಮೇಲೆ ರಾಮಾಂಜನೇಯನ ಗುಡ್ಡದ ಮೇಲೆ ಭಜನೆಗಳನ್ನು ಮಾಡ್ತಾ ಇದ್ರು. ರಾಮ ಸತತ ನಿನ್ನ ನಾಮ ಕೊಂಡಾಡುವ ನೇಮ ಬಿತ್ತು ಸಲಹೋ, ರಾಮ ಸತತ ನಿನ್ನ ನಾಮ ಕೊಂಡಾಡುವ ನೇಮ ಬಿತ್ತು ಸಲಹೋ, ಕಾಮಿತಾರ್ಥಗಳ ಕರುಣಿಸೋ ರಘುಪತಿ ಶ್ಯಾಮ ಮನೋಹರ ಹೃದಯದಿ ನೆಲೆಸೋ. ರಾಮ ರಾಮ ಸೇವಾ ಸಮಿತಿಯವರಿಂದ ರಾಮನವಮಿ, ಮಾರುತಿ ಮಿತ್ರ ಮಂಡಳಿಯವರಿಂದ ಹನುಮ ಜಯಂತಿ ಕಾರ್ಯಕ್ರಮ ಧಾರ್ಮಿಕ ಹಿನ್ನೆಲೆಯಲ್ಲಿ ನಡೆಯುತ್ತಿತ್ತು. ಆಗ ಸಾವಿರಾರು ಭಕ್ತಾದಿಗಳು ಇಲ್ಲಿ ಸೇರುತ್ತಿದ್ದರು. ಆ ದಿನಗಳಲ್ಲಿ ಮಾತ್ರ ಜನಗಳ ಜಾತ್ರೆ, ಮಿಕ್ಕ ದಿನಗಳಲ್ಲಿ ಗುಡ್ಡ ಬಿಕೋ ಅನ್ನುತ್ತಿತ್ತು. ಅವಾಗಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಈ ದೊಡ್ಡ ದೊಡ್ಡ ಮರಗಳು ಏನಿಲ್ಲ, ಎಲ್ಲ ಗುಡ್ಡಗಳು ಗಿಡಗಳು, ಆಮೇಲೆ ಪೊದೆಗಳು, ಆಮೇಲೆ ಜನ ಬರೋಕ್ಕೆ ಹೆದರ್ಕೊಳ್ಳೋರು.
ಅವಾಗ ಇಲ್ಲಿ ಜಾಸ್ತಿ ಜನ ಬರ್ತಾ ಇರಲಿಲ್ಲ, ಯಾಕೆಂದ್ರೆ ಬರಕ್ಕೆ ಸರಿಯಾದ ದಾರಿ ಇರಲಿಲ್ಲ. 1962 ಸಮಯ. ಹನುಮನ ಗುಡ್ಡದ ತಪ್ಪಲಲ್ಲಿ ಕಲಾಮಂದಿರವಿತ್ತು. ಅದರ ಸಂಸ್ಥಾಪಕರು ನಾಡಿನ ಹಿರಿಯ ಕಲಾವಿದರಾದ ಅನಾಸುಬ್ಬರಾಯರು. ಅವರ ಮನೆ ಕೂಡ ಅಲ್ಲೇ ಇತ್ತು. ಕರ್ನಾಟಕದ ಮೊಟ್ಟ ಮೊದಲ ಖಾಸಗಿ ಕಲಾಶಾಲೆ ಕಲಾಮಂದಿರ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಆಶ್ರಯ ತಾಣವಾಗಿತ್ತು. ಚಿತ್ರಕಲಾ ಶಿಕ್ಷಣವನ್ನೂ ನೀಡುತ್ತಿತ್ತು. 1967 ಅನಾಸುಬ್ಬರಾಯರ ಒಂದು ಸಾರಥ್ಯದಲ್ಲಿ ವರ್ಮ ಅವರು ಕೂಡ ಅವರ ಗರಡಿಯಲ್ಲೇ ಪಳಗಿದವರು. ನಂದ ಮೂಲ ಹೆಸರು ಶ್ರೀನಿವಾಸ. ನಮ್ಮ ಮಾಸ್ಟರ್ ಕರಿತಾ ಇದ್ದಿದ್ದು ಶ್ರೀನಿವಾಸ ಅಂತಲೇ. ಅವನು ವರ್ಮ ಅಂತ ಯಾಕೆ ಬಂತು ಅಂದರೆ, ನಾನು 9 ವಯಸ್ಸಲ್ಲಿ ರಾಜಾ ರವಿವರ್ಮ ಚಿತ್ರ ನೋಡ್ತಾ ನಾನು ಇವ್ರ ಥರ ಆಗಬೇಕು ಅನ್ನೋ ಆಸೆ ಇತ್ತು. ಅವ್ರ ಹೆಸರನ್ನ ನನ್ನ ಪಕ್ಕದಲ್ಲಿ ಸೇರಿಸ್ಕೊಂಡು ಶ್ರೀನಿವಾಸ ವರ್ಮ ಆಯಿತು. ಅದಕ್ಕೆ ಬಿ ಕೆ ಎಸ್ ವರ್ಮ ಅಂತ. 8 ಕಾಲ ಕಲಾಮಂದಿರದಲ್ಲಿ ಇಟ್ಕೊಂಡು ನನ್ನ ಮಗನಿಗಿಂತೂ ದೊಡ್ಡದಾಗಿ ನಾ ಜನ ಸಾಕಿದ್ರು ನಮ್ಮನ್ನು. ಅವ್ರಿಗೆ ಪ್ರಾಬ್ಲಮ್ ಇತ್ತು, ಆದರೆ ಆ ಪ್ರಾಬ್ಲಮಲ್ಲಿ ನಮ್ಮನ್ನು ಇಟ್ಕೊಂಡು ಸಾಕಿದ್ದು. ಅದು ಇವಾಗ ನೆನೆಸಿ ವಯಸ್ಸಾಗ್ತಾ ಗೊತ್ತಾಗ್ತಾ ಇರೋ ವ್ಯಾಲ್ಯೂ ಏನು ಅನ್ನೋದು, ಯಾಕೆಂದ್ರೆ ಅವಾಗ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಬೆಳೆಸಿದ್ರು ನಮ್ಮನ್ನೆಲ್ಲ. ರಸ್ತೆಯ ಮೇಲೆ ಚಾಕ್ಪೀಸ್ನಿಂದ ಕ್ಷಣಾರ್ಧದಲ್ಲಿ ಅದ್ಭುತವಾಗಿ ಚಿತ್ರ ಬರೆಯುವ 14-15 ವರ್ಷದ ಬಾಲಕ ಅನಾಸುಬ್ಬರಾಯರ ಕಣ್ಣಿಗೆ ಬಿದ್ದ. 1960 ಕಲಾಮಂದಿರ್ ಸ್ಕೂಲ್ ಆಫ್ ಆರ್ಟ್ಗೆ ಬಂದು ಸೇರಿಕೊಂಡಿದ್ದೆ. ಆವಾಗ ನನಗೆ ಫಸ್ಟ್ ಸ್ಟೂಡೆಂಟ್ ಪರಿಚಯ ಆಗಿದ್ದು ನಮ್ಮ ಬಿ ಕೆ ಶ್ರೀನಿವಾಸ ವರ್ಮ. ಅವರು ಒಂದು ನನಗೆ ಅವ್ರ ಕೆಲಸ ಮಾಡೋದು ನೋಡಿದ್ರೆ ಒಂದು ಚೈಲ್ಡ್ ಪ್ರಾಡಿಜಿ ಅನಿಸಿತು. ಬಾಲಕ ಶ್ರೀನಿವಾಸ ಕಲಾಮಂದಿರದಲ್ಲಿ ಚಿತ್ರಕಲಾ ಶಿಕ್ಷಣ ಪಡೆಯುತ್ತಾ ತನ್ನ ಸ್ವಂತ ಚಿಂತನೆಯ ಮೂಲಕ ಅನೇಕ ನೂತನ ಪ್ರಯೋಗಗಳಿಂದ ಬೆಳೆಯುತ್ತ ಹೋದ. ದಾರದಿಂದ, ಉಗುರಿನಿಂದ, ಚಿತ್ರ ರಚನೆಯ ಪ್ರಾತ್ಯಕ್ಷಿಕೆಗಳಿಂದ ಹೆಸರುವಾಸಿಯಾದ. ಆಗ ತಾನೇ ಭಾರತಾದ್ಯಂತ ಪ್ರವಾಸ ಕೈಗೊಂಡು ವಿವಿಧ ಶ್ರೇಷ್ಠ ಚಿತ್ರ ಕಲಾವಿದರನ್ನು ಭೇಟಿ ಮಾಡಿ ಅಜಂತಾದ ಗುಹಾಂತರ ಭಿತ್ತಿ ಚಿತ್ರಗಳಿಂದ ಮಾರು ಹೋಗಿ ಸ್ಫೂರ್ತಿಗೊಂಡು ಮರಳಿ ಕಲಾಮಂದಿರಕ್ಕೆ ಬಂದ ಶ್ರೀನಿವಾಸ. ಬೃಹದಾಕಾರದ ಚಿತ್ರ ರಚನೆ ಮಾಡಬೇಕೆಂದು ದೃಢ ಸಂಕಲ್ಪ ಮಾಡಿದ. ಹಿನ್ನೆಲೆ ಗುಡ್ಡದ ಬಂಡೆಗಳು ಶ್ರೀನಿವಾಸನಿಗೆ ಸ್ಫೂರ್ತಿಯಾದವು. ಚುರುಕು ಕಣ್ಣು, ಸೃಜನಶೀಲ ಮನಸ್ಸು ಜಾಗೃತವಾಯಿತು. ಈ ಸಾಂಸ್ಕೃತಿಕವಾದಂಥ ಒಂದು ನೆಲೆ ಇಲ್ಲಿ ಕಂಡುಕೊಂಡಿದ್ದಕ್ಕೆ ಬಹಳ ಮುಖ್ಯವಾಗಿ ಇದರ ಬುಡದಲ್ಲೇ ಇರುವಂಥ ಕಲಾಮಂದಿರ ಬಹಳ ಮುಖ್ಯವಾಗಿ ಕಾರಣ ಆಗುತ್ತೆ. ಅದರಲ್ಲಿದ್ದ ಅನಾಸುಬ್ಬರಾಯರು ತುಂಬ ಪ್ರಮುಖರಾಗ್ತಾರೆ. ಯಾಕೆಂದರೆ ವರ್ಮ ಇನ್ನೂ ಸಣ್ಣ ವಯಸ್ಸಿನವರು, ಒಂದು 17-18 ವರ್ಷ. ಅವರಿಗೆ ಅನಿಸಿದ ಚಿಂತನೆಗಳನ್ನು ಅವರೇನು ಮಾಡ್ತಾರೆ, ಅನಾಸುಬ್ಬರಾಯರ ಬಳಿ ಹಂಚಿಕೊಂಡಾಗ ಅನಾಸುಬ್ಬರಾಯರು ಬೆನ್ನು ತಟ್ತಾರೆ. ಆಯಿತು, ನೀನು ಮಾಡು, ನಿನ್ನ ಜೊತೆ ನಾನಿದ್ದೀನಿ ಅಂತ. ಗುಡ್ಡದ ಮೇಲಿನ ಬಂಡೆಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದ ಶ್ರೀನಿವಾಸ. ಓಪನ್ ಆರ್ಟ್ ಗ್ಯಾಲರಿ ಮಾಡೋ ಇದನ್ನು ಅನಿಸ್ತು. ಹೇಗೆ ಮಾಡೋದು ಅಂತ ಪ್ರಶ್ನೆ ಬಂದಾಗ ನನಗೆ ಅದ್ರ ಆ ಬಂಡೆ ಮಾಮೂಲಾಗಿ ಡ್ರಾಯಿಂಗ್ ಬರೆದ್ರೆ ಕಾಮನ್ ಆಗುತ್ತೆ, ಅದಕ್ಕಿಂತಲೂ ಆ ಬಂಡೆ ಯಾವ ಶೇಪ್ ಇರುತ್ತೆ ನೋಡಿಕೊಂಡ್ರು ಅದನ್ನು ಯಾಕೆ ಮಾಡಬಾರ್ದು ಅನಿಸ್ತು ನನಗೆ. ಆವಾಗ ನನಗೆ ಆ ಶೇಪ್ ಹುಡುಕ ಶುರು ಮಾಡಿದೆ. ಅವ್ರಿಗೆ ಒಂದೊಂದು ಬಂಡೆ ಒಂದೊಂದು ಥರ ಕಾಣಿಸ್ತಾ ಇತ್ತು. ಮತ್ತು ಅವರು ಆರಿಸ್ಕೊಳ್ತಿದ್ದಂಥ ಬಂಡೆಗಳು, ಈಗ ಹನುಮಾನ್ ಅಂತಂದರೆ ಹೇಗಿರಬೇಕು, ಅವ್ರ ಮುಖಚರ್ಯ ಹೇಗಿರಬೇಕು, ಆ ಥರ ಪೇಂಟಿಂಗ್ ಮಾಡಿದ್ರೆ ಒಂದಷ್ಟು ಅದು ಸಪೋರ್ಟಿವ್ ಆಗಿ ಸಹಕಾರಿಯಾಗಿ ಬಂಡೆ ಕೂಡ ಆಕಾರ ಕೂಡ ಇರಬೇಕು. ಅದು ಕಲಾತ್ಮಕದ ಒಂದು ವಿಶೇಷತೆ ನೋಡಿ. ಅದು ಈ ಸೃಜನಶೀಲ ಮನಸ್ಸುಗಳಿಗೆ ಒಂದು ಸಣ್ಣ ಸ್ಫೂರ್ತಿ ಬೇಕಷ್ಟೆ. ವರ್ಮ ಅವರು ಕೂಡ ಈ ರಾಮಾಯಣ ಮಹಾಭಾರತ ಅಥವಾ ಈ ಪುರಾಣದ ಕಥೆಗಳನ್ನು ಹೆಚ್ಚಾಗಿ ಚಿಕ್ಕಂದಿನಿಂದ ಓದ್ದವರಾದ್ದರಿಂದ ಅವರಿಗೆ ಕಂಡವದ್ದೆಲ್ಲವೂ ಕೂಡ ಒಂದು ಪುರಾಣದ ವ್ಯಕ್ತಿಗಳಾಗೆ ಬಂಡೆಗಳನ್ನು ಕಾಣಿಸ್ಕೊಳ್ತಾ ಹೋಗ್ತಾರೆ. ಕಾಗದ ಹಾಗೂ ಕ್ಯಾನ್ವಾಸ್ ಬಹಳ ಸಣ್ಣದೆನಿಸಿದವು, ಕನಸು ದೊಡ್ಡದಾಯಿತು. ಇಡೀ ಗುಡ್ಡವೇ ಕ್ಯಾನ್ವಾಸ್ನಂತೆ ಕಂಡ ಕ್ಷಣವದು. ತಡ ಮಾಡದೆ ಹನುಮಂತನಗರದಲ್ಲಿ ಆಟವಾಡುತ್ತಿದ್ದ ಪುಟ್ಟ ಮಕ್ಕಳಿಗೆ ತನ್ನ ಕನಸುಗಳನ್ನು ಬಿತ್ತುತ್ತ ಹೋದ ಶ್ರೀನಿವಾಸ. ಹತ್ತಲಾಗದ ಗುಡ್ಡದ ಬಂಡೆಗಳ ಬಳಿ ಕರೆದೊಯ್ದು ತನ್ನ ಕನಸಿನ ಚಿತ್ರಗಳನ್ನು ವಿವರಿಸುತ್ತ ಹೋದ. ವಶ ಹನುಮಂತ
ಜೀವಂತವಾಗಿ ಮಕ್ಕಳ ಜೀವ ರೂಪದಲ್ಲಿ ಬಂದುಬಿಟ್ಟು ಎಲ್ಲರೂ ವಾರ್ನ ಸೈನ್ಯ ಇದೆಯಲ್ಲ ಬಹುಶಃ ಹನುಮಂತ ಆರೋಗ್ಯದಲ್ಲಿ ಮಕ್ಕಳ ರೂಪದಲ್ಲಿ ಬಂದು ನಮಗೆಲ್ಲ ಬಂದು ಹೆಲ್ಪ್ ಮಾಡಿದ್ರೇನೋ ಅನಿಸುತ್ತೆ. ನಮ್ಮ ಕಲಾಮದ ಗೋಡೆ ಕೂಡ ಆಮೇಲೆ ಆ ಗುಡ್ಡಿ ಕಂಡುಕೊಂಡೇ ಇತ್ತು. ಆ ತಣ್ಣಿಗೆ ಒಳಗೆಲ್ಲ ಮೊಡಗಲು ಥರ ಬರ್ತಾ ಇತ್ತಲ್ಲ, ನೋಡಿದಾಗ ನೇಚರ್ ಇದೆ ಬಂದಿದೆಲ್ಲ ಅದ್ರ ಒಂದೊಂದು ಕಣ್ಣು ಹಿಡಿತಾ ಇತ್ತು. ಒಂದು ಒಂದು ಮೀನು ಥರ ಕಣ್ತು ನೋಡಿ ಹೀಗೆ ತಮಾಷೆ. ಬಂಡೆಯಲ್ಲಿ ಹೋಗಿದ ತಕ್ಷಣ ಬುದ್ಧ, ಆಮೇಲೆ ಈ ಹನುಮಂತ ಆಮೇಲೆ ರಾಶಿ ಕಾಣಿಸ್ತು ಬಂಡೆ ಶೇಪ್ ಇದೆಲ್ಲ. ಇದನ್ನ ಯಾಕೆ ಆಂಜನೇಯ ಮಾಡಬಾರ್ದು ಅಂತ ಶುರು ಮಾಡಿದ್ವಿ. ಬರಡಾಗಿದ್ದ ಗುಡ್ಡ ಕಲಾತ್ಮಕತೆಯಿಂದ ಅರಳಿದ ಸಮಯವದು. ರಾಮಾಯಣ ಮಹಾಭಾರತದ ಹಲವಾರು ಚಿತ್ರಗಳು ಬಣ್ಣ ಬಣ್ಣವಾಗಿ ರಚನೆಯಾದವು. ನಮ್ಮ ಬಿ ಕೆ ಎಸ್ ವರ್ಮ ಅವರು ಬಂಡೆಗಳ ಮೇಲೆ ಮಾತ್ರ ಚಿತ್ರ ಬರೀಲಿಲ್ಲ, ವಿಶೇಷವಾಗಿ ಈ ಅರಳಿ ಮರದ ಮೇಲೂ ಚಿತ್ರ ಬರೆದರು. ಈ ಗುಡ್ಡ ಹತ್ತದವರು ಫಸ್ಟು ಅರಳಿ ಮರವನ್ನು ನೋಡ್ತಾ ಇದ್ದರು. ಅಲ್ಲಿರುವಂಥ ಸುಂದರವಾದ ಹನುಮಾನ ಚಿತ್ರ ಮತ್ತು ಪುಟ್ಟ ಎದೆಯ ಗೂಡಿನಲ್ಲಿ ಪುಟ್ಟ ಸೀತೆ ಮತ್ತು ರಾಮನ ಚಿತ್ರವನ್ನು ನೋಡ್ತಾ ಆನಂದಿಸ್ತಾ ಇದ್ದರು. ಈ ಮರ ನೋಡಿದಾಗ ನನಗೆ ಹಳೆಯ ನೆನಪುಗಳು ತುಂಬ ಕಾಡುತ್ತೆ. ಡಿ ಬಿ ಜಿ ಅವರು ಕನ್ನಡದ ವ್ಯಾಸ ಮಾಸ್ಟರ್ ಕರೀತಾರಲ್ಲ ಮಹಾಭಾಗವತರೆ, ಅವರು ಥರ ಸರ್ ಡಿ ಜಿ ಬಂದ ತಕ್ಷಣ ಅಲ್ಲಿ ಎಲ್ಲ ಬಂದು ಕೆಲವರು ಮಾಸ್ಟರ್ ಬಂದರು. ಸರ್ ನಮಸ್ಕಾರ ಮಾಡಿದೆ. ಬೆಟ್ಟ ಹತ್ತಿರ ಹಾಕ್ತಿರೋ ಕೆಲವು ಡಿ ಬಿ ಜಿ ಅವರು ಸರ್ ಅವರು ಹೇಳಿದರು ಬರುವಂತ ಕೇಳಿದ್ದಪ್ಪ ಈ 100 ರೂಪಾಯಿ ಇಟ್ಕೊಂಡು ಒಂದು ಬಂಡೆ ಮೇಲೆ ಇಲ್ಲ ಯಾವ ಬಂಡೆ ಸರ್ ಒಂದು ಪಟ್ಟಾಭಿಷೇಕ ಬರೆದ್ಬಿಡು ಅಂತ ನನಗೆ 100 ರೂಪಾಯಿ ಕೊಟ್ಟಿದ್ದೀನಿ ನೆನಪಿದೆ. ಇನ್ನು ಆ ದುಡ್ಡು ತೊಗೊಂಡೋಗಿ ಆ ಕಡೆ ಕುಂಕಿನಲ್ಲಿ ಕಡೆ ಒಂದು ಪಟ್ಟಾಭಿಷೇಕ ಮಾಡಿದ್ದೆ. ಇಟ್ ಬಿಕೇಮ್ ಎ ವೆರಿ ಇಂಪಾರ್ಟೆಂಟ್ ಟೂರಿಸ್ಟ್ ಸ್ಪಾಟ್ ಇನ್ ಬೆಂಗಳೂರು. ಅಷ್ಟೊಂದು ಅದ್ಭುತವಾದಂಥ ಜಾಗವಾಗಿ ಅದು ರೂಪುಗಳ್ತು. ಸುಮಾರು ಜನ ಫಾರಿನರ್ಸ್ ಬಂದಿದ್ದರು, ಆಫ್ರಿಕಾಯಿಂದೆಲ್ಲ ಸುಮಾರು ಜನ ಬಂದಿದ್ದರು, ಆಮೇಲಿಂದ ಜಪಾನಿಂದ ಬಂದಿದ್ದರು ಆರ್ಟಿಸ್ಟ್ಗಳು. ಅವರೆಲ್ಲರೂ ವರ್ಮನ್ ನೋಡೋಕ್ಕೆ ಬಂದಾಗ ಎಲ್ಲರೂ ಇಲ್ಲಿ ಬಂದು ಇಲ್ಲಿ ಗುಡ್ಡದಲ್ಲಿರೋ ಪೇಂಟಿಂಗ್ಗಳು ಈ ಗುಡ್ಡದ ಜಾಗ ಎಲ್ಲ ನೋಡಿ ತುಂಬ ಇಷ್ಟಪಟ್ಟಿದ್ರು. ಈ ಚಿತ್ರಗಳನ್ನು ನೋಡೋಕ್ಕೆ ಟಾರ್ಚ್ಗಳನ್ನು ಇಟ್ಕೊಂಡು ಪೆಟ್ರೋಮ್ಯಾಕ್ಸ್ಗಳನ್ನು ಇಟ್ಕೊಂಡು ಕ್ಯಾಂಡಲ್ಗಳನ್ನು ಇಟ್ಕೊಂಡು ರಾತ್ರಿಯೂ ಕೂಡ ಈ ಗುಡ್ಡದ ಒಂದೊಂದು ಚಿತ್ರವನ್ನು ನೋಡುವಂಥ ಒಂದು ಸಂದರ್ಭ ಇದೆಯಲ್ಲ, ಅದು ಬಹಳ ಪ್ರಮುಖವಾದಂಥ ಒಂದು ಇದು. ಅದರಿಂದ ಇಲ್ಲಿ ಗುಡ್ಡದ ಆಕರ್ಷಣೆ ಏನಿದೆ ಅದು ಈ ಗುಡ್ಡದ ಮೇಲಿನ ಬಂಡೆಯ ಚಿತ್ರಗಳಿಂದ. ಇದನ್ನು ನೋಡೋದಕ್ಕೆ ಅದೆಷ್ಟು ಜನ ಎಲ್ಲೆಲ್ಲಿಂದ ಬರ್ತಾಯಿದ್ರು, ಭಾಳ ಆನಂದದಿಂದ. ಇವನ್ನು ಫಾರಿನರ್ಸ್ ಅವರೆಲ್ಲ ಬಂದಾಗ ಅದ್ರ ಮುಂದೆ ಕೂತ್ಕೊಂಡು ಅದ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡು ಪತ್ರಿಕೆಗಳಲ್ಲೆಲ್ಲ ಬಂದಿತ್ತು. ಭಾಳ ಅದ್ಭುತವಾಗಿತ್ತು. ಮಾಸ್ತಿಯವರು ಸದಾ ಬರೋರಲ್ಲಿ ಒಂದೊಂದು ಚಿತ್ರ ಒಳ್ಳೆಯ ಚಿತ್ರ ಬರೆದ್ರೆ ಇಡೀ ಗುಡ್ಡೆಲ್ಲ ತೋರಣ ಕಟ್ಟಿಸ್ತಾ ಇದ್ದೀವಿ ನಾವು. ಶ್ರೇಷ್ಠ ಕಲಾವಿದರಾದಂಥ ಕೆ ಕೆ ಹೆಬ್ಬಾರ್ ಬರ್ತಾರೆ. ಕಲಾವಿದರ ಸಮೂಹಗಳು 1969-70 ಸಂದರ್ಭದಲ್ಲಿ ಇಲ್ಲೆಲ್ಲವೂ ಕೂಡ ಒಂದು ಸಂಭ್ರಮದ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. 1969-80-85 ತುಂಬ ಸುಂದರವಾದಂಥ ಒಂದು 60-65 ಬಂಡೆಗಳ ಚಿತ್ರಗಳು ಇತ್ತು. ಕಾಲಕ್ರಮೇಣ ಅದು ಮಳೆ ಗಾಳಿ ಮತ್ತು ಈ ಹವಾಮಾನ ವೈಪರೀತ್ಯಗಳಿಂದ ಇದು ಬಣ್ಣಗಳನ್ನು ಕಳ್ಕೊಂಬಿಟ್ಟಿದೆ. ಈಗಲೂ ಕೂಡ ತುಂಬ ಹತ್ತಿರದಿಂದ ನೋಡಿದ್ರೆ ಇಲ್ಲಿ ನೀಲಿಯ ಬಣ್ಣಗಳು ಅಂಟಿಕೊಂಡಿದೆ, ಇದೇ ಸಾಕ್ಷಿ. ನೋಡಿ ಇಲ್ಲಿ ಈ ನೀಲಿ ಬಣ್ಣ ಕಾಣಿಸ್ತಾ ಇದೆ, ಇಲ್ಲಿಯೂ ಕೂಡ ನೀಲಿ ಬಣ್ಣ ಇದೆ. ಇಲ್ಲಿ ಶಿವನ ದೊಡ್ಡ ಒಂದು ಚಿತ್ರವನ್ನು ವರ್ಮ ಅವರು ಬರೀತಾರೆ, ವರ್ಣಚಿತ್ರವನ್ನು ಬರೀತಾರೆ. ಸಣ್ಣ ಏಣಿಯ ಮೇಲೆ ನಿಂತು ಇಲ್ಲಿ ದೊಡ್ಡ ಚಿತ್ರವನ್ನು ಬರೆದದ್ದು ನೆನಪು ನನಗೆ ಇಲ್ಲಿ ಇದೆ. ಈ ಬಂಡೆ ಬಹಳ ಮುಖ್ಯವಾದ ಬಂಡೆ, ಕಾರಣ ಈ ಬಂಡೆಯ ಮೇಲೆ ರಾಘವೇಂದ್ರ ಸ್ವಾಮಿಯ ಚಿತ್ರವನ್ನು ಬರೀತಾರೆ.
ವೀಣೆಯನ್ನು ನುಡಿಸ್ತಾ ಇರೋವಂಥ ಒಂದು ಚಿತ್ರ ಇಲ್ಲಿ ಬೃಹದಾಕಾರವಾಗಿ ರಚನೆಯಾಗುತ್ತೆ. ಇಲ್ಲಿ ಸ್ಕಿನ್ ಟೋನ್ಗಳಿದೆ, ಇಲ್ಲಿ ಆ ಒಂದು ಸ್ಕಿನ್ ಟೋನ್, ಇಲ್ಲಿ ಒಂದು ಕೈನ ರಚನೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಬೆರಳುಗಳು ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ಸರಿಯಾಗಿ ನೋಡಿದ್ರೆ ಇಲ್ಲಿ ಒಂದು ಬೆರಳುಗಳು ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ಹಾಗೆ ಕೈ ರಚನೆ ಇದೆ, ಅಲ್ಲಿ ಮುಖದ ಭಾಗ ಬರುತ್ತೆ. ಇಲ್ಲಿ ವೀಣೆಯ ಒಂದು ಭಾಗವನ್ನು ನಾವು ಕಾಣ್ಬೋದು, ಅದರ ವೀಣೆಯ ಮನೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಯ ಚಿತ್ರ ಇದ್ದರೆ ಬಹಳ ಮುಖ್ಯವಾಗಿ ಇನ್ನೊಂದು ಚಿತ್ರವನ್ನು ನೋಡೋಣ. ಇಲ್ಲಿ ಬಾಲ ಹನುಮನ ಚಿತ್ರವನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಬಾಲ ಹನುಮ ಸೂರ್ಯನನ್ನು ಹಿಡಿಯಲು ಹೋಗುವಂಥ ಒಂದು ಸಂದರ್ಭದಲ್ಲಿ ಸೂರ್ಯನ ಚಿತ್ರ ನಮಗಲ್ಲಿ ಕಾಣಿಸ್ತಾ ಹೋಗುತ್ತೆ. ನೋಡಿ, ಅದು ಆರೆಂಜ್ ಕಲರಲ್ಲಿರೋದು ಸೂರ್ಯ. ಹನುಮಂತನ ಹಿಂಭಾಗದ ಕೂದಲುಗಳು, ಮೇಲ್ಭಾಗದಲ್ಲಿ ಕಾಣುವಂಥದ್ದು ಕಿರೀಟ. ಅದಲ್ಲದೆ ಕೆಳಗಡೆ ಹನುಮನ ಒಂದು ಚರ್ಮದ ಬಣ್ಣ, ನೀಲಿ ಬಣ್ಣದ ಮುಖದ ಒಂದು ಬಾಲ ಹನುಮನ ಚಿತ್ರ. ಹಾಗೆ ಇಲ್ಲಿ ಇನ್ನೊಂದು ಗಮನಿಸಬಹುದು, ಕಣ್ಣಿನ ರಚನೆ ಇದೆ. ಇಲ್ಲಿ ಬಹಳ ಸುಂದರವಾದ ಇಡೀ ಗುಡ್ಡಕ್ಕೆ ಕಳೆ ಕಟ್ಟಿದಂತಹ ಒಂದು ಚಿತ್ರ ಯಾವುದು ಅಂದರೆ ಈ ಬಾಲ ಹನುಮನ ಚಿತ್ರ. ಈಗ ಈ ಬಂಡೆ, ನಮಗೆ ಎಷ್ಟೋ ಬಂಡೆಗಳು, ನೂರಾರು ಬಂಡೆಗಳಿತ್ತು, ಎಷ್ಟೊಂದು ಕಾಣೆಯಾಗಿಬಿಟ್ಟಿದೆ. ಆದರೆ ಇದ್ದ ಬಂಡೆಗಳ ಮೇಲೆ ಸಣ್ಣ ಹಿಂದಿನ ನೆನಪಿನ ಕುರುಹಾಗಿ ಅಲ್ಲಲ್ಲಿ ಬಣ್ಣಗಳು, ಅಲ್ಲಲ್ಲಿ ಗೀರಿದ ಒಂದಷ್ಟು ಇಮೇಜ್ಗಳು ನಮಗೆ ಕಾಣಿಸ್ತಾ ಹೋಗುತ್ತೆ. ಇದು ಬಣ್ಣಗಳು ಮಾಸಿರಬಹುದು, ಆದರೆ ಆ ಒಂದು ಕಲಾ ಸ್ಫೂರ್ತಿ ಏನಿದೆ, ಆ ಕಲಾ ಚೈತನ್ಯ ಏನಿದೆ, ಈ ಗುಡ್ಡದಲ್ಲಿ ಹಾಗೆ ಉಳ್ಕೊಂಡಿದೆ. ಇದಕ್ಕೆ ಒಂದು ಉದಾಹರಣೆ ಇಲ್ಲಿನ ಬಂಡೆಗಳ ಚಿತ್ರ ರಚನೆಗೆ ಕಲಾಮಂದಿರದ ಅನಸುಬ್ಬರಾಯರು ಅವರಲ್ಲದೆ ಹಿರಿಯ ನಾಟಕಕಾರರು, ಆಕಾಶವಾಣಿ ಈರಣ್ಣನೆಂದೇ ಹೆಸರಾದ ಎಎಸ್ ಮೂರ್ತಿಯವರು ಕೂಡ ಪ್ರಮುಖ ಕಾರಣ. ಕಲಾವಿದ ಬಿ ಕೆ ಎಸ್ ವರ್ಮಾ ಅವರ ಕಲಾ ಬೆಳವಣಿಗೆಯಲ್ಲಿ ಎಎಸ್ ಮೂರ್ತಿಯವರ ಪಾತ್ರ ಬಹಳ ದೊಡ್ಡದು. ಮೂರ್ತಿಯವರು 2012 ನಿಧನರಾದರು. ಅವರ ಸವಿ ನೆನಪಿಗೆ 2013, 2014 ಹಾಗೂ 2015 ಡಿಸೆಂಬರ್ ತಿಂಗಳಿನಲ್ಲಿ ಕಲಾಮಂದಿರ, ಅಭಿನಯ ತರಂಗ ಹಾಗೂ ಹನುಮಂತನಗರ ಬಿಂಬ ಈ ಸಂಸ್ಥೆಗಳು ಸೇರಿ ಅದ್ಭುತವಾದಂಥ ಕಲೋತ್ಸವವನ್ನು ರಾಮಾಂಜನೇಯ ಗುಡ್ಡದಲ್ಲಿ ಹಮ್ಮಿಕೊಂಡರು. ರಾಮಾಂಜನೇಯ ಗುಡ್ಡದ ಮೇಲೆ ಒಂದು ಇಡೀ ಗುಡ್ಡವನ್ನು ಒಂದು ಸಾಂಸ್ಕೃತಿಕ ತಾಣವಾಗಿ ಅದನ್ನು ಪರಿವರ್ತಿಸಿ ಇಡೀ ಗುಡ್ಡದಲ್ಲಿ ಹಲವಾರು ಕಡೆ ಸಂಗೀತ, ಸಾಹಿತ್ಯ, ನಾಟಕ, ನೃತ್ಯ, ಪೇಂಟಿಂಗು, ಫಿಲಂ ಫೆಸ್ಟಿವಲ್, ಈ ಥರ ಹಲವಾರು ಬೇರೆ 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 ರೀತಿಯ ಕಲಾ ಚಟುವಟಿಕೆಗಳನ್ನು ಪೋಣಿಸಿ ಈ ಗುಡ್ಡದಲ್ಲಿ ಪ್ರಸ್ತುತಪಡಿಸ್ತಾ ಇದ್ರು. ಈ ಕಲಾ ಚೈತನ್ಯಕ್ಕೆ ಮೂಲ ಈ ಗುಡ್ಡದ ಮೇಲಿನ ಬಂಡೆಗಳು. ಬಂಡೆಗಳು ಇಲ್ಲಿ ಕಾಲ ಕಾಲಕ್ಕೆ ರೂಪಾಂತರಗೊಂಡಿದೆ. ಪುಟ್ಟ ದೈವದಿಂದ ಆರಂಭಗೊಂಡು ಧಾರ್ಮಿಕತೆಯ ಚೌಕಟ್ಟಿನಲ್ಲಿ ವಿರಾಟ ರೂಪ ತಾಳಿದೆ. ಮಕ್ಕಳಿಗೆ ಆಟಿಕೆಗಳಾಗಿ ಕೊಂಡು ಬಾಲ್ಯದ ಹಸಿರನ್ನು ಚೆಲ್ಲಿದೆ. ಸೃಜನಶೀಲತೆ ಕಲಾತ್ಮಕತೆಯಿಂದ ಅರಳಿ ಸಾಂಸ್ಕೃತಿಕ ಕಂಪನ್ನ ಹರಡಿದೆ. ಹೀಗೆ ನಮ್ಮ ಸುತ್ತಮುತ್ತ ಇರುವ ಗುಡ್ಡ, ಬೆಟ್ಟ, ಕೆರೆ, ಪುರಾತನ ಕಟ್ಟಡಗಳ ಹಿಂದೆ ಅದರದ್ದೇ ಆದ ನಮಗೆ ಗೊತ್ತಿರದ ಎಷ್ಟೊಂದು ಕಥೆಗಳಿರುತ್ತದೆ. ಈ ಪ್ರಯತ್ನವೇ ಈ ಸಾಕ್ಷ್ಯಚಿತ್ರದ ಉದ್ದೇಶ.